ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮುಂದಿನ ವಾರದಿಂದ ಬಜೆಟ್ ಸಿದ್ಧತೆ ಆರಂಭಿಸಲಾಗುವುದು. ಪ್ರವಾಸೋದ್ಯಮ ಹಾಗೂ ನೀರಾವರಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಹಾಸನದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಬಂದಿದ್ದು ಕೊಡುಗೆ ನೀಡುವುದಕ್ಕೆ ಅಲ್ಲ, ಪೌರತ್ವದ ಕಿಚ್ಚು ನಂದಿಸೋಕೆ. ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯ. ಸಿಎಲ್ಪಿ ಕೆಪಿಸಿಸಿ ಅಧ್ಯಕ್ಷರ ರಾಜೀನಾಮೆ ಬಗ್ಗೆ ಚರ್ಚೆ. ಆದಷ್ಟು ಶೀಘ್ರವಾಗಿ ಗೊಂದಲ ಬಗೆಹರಲಿದೆ. ಹೈಕಮಾಂಡ್ ಸೂಚನೆಯಂತೆ ನಾನು ಸಭೆ ಕರೆದಿದ್ದೇನೆ. ಮಾಜಿ ಡಿಸಿಎಂ ಜಿ ಪರಮೇಶ್ವರ್ ಹೇಳಿಕೆ. ವಾರ್ತೆಗಳ ವಿವರ. ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ಹಿಂದೂಗಳು ಸಿಎಎ ವಿರೋಧಿಸುತ್ತಿರುವ ಅಲ್ಪಸಂಖ್ಯಾತರ ಮೇಲೆ ಖಡ್ಗ ಜಳಪಿಸಿದರೆ ಅವರೆಲ್ಲರೂ ನಿರ್ನಾಮವಾಗುತ್ತಾರೆಂದು ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸೋಮಶೇಖರ್ ರೆಡ್ಡಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಕಾಂಗ್ರೆಸ್ ದೂರು ಸಲ್ಲಿಸಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ನಿಯೋಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಅವರಿಗೆ ಶನಿವಾರ ಮನವಿ ಸಲ್ಲಿಸಿತು. ಪೊಲೀಸ್ ಮಹಾನಿರ್ದೇಶಕರ ಪರವಾಗಿ ಎಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಅವರು ಮನವಿ ಸ್ವೀಕರಿಸಿದರು. ಜನವರಿ 3 ಬಳ್ಳಾರಿಯ ಗಡಿಗೆ ಚನ್ನಪ್ಪ ವೃತ್ತದಲ್ಲಿ ದೇಶಭಕ್ತ ನಾಗರಿಕದ ವೇದಿಕೆ ವತಿಯಿಂದ ಸಿಎಎ ಮತ್ತು ಎನ್ಸಿಆರ್ ಪರವಾಗಿ ನಡೆದ ಸಭೆ ಹಾಗೂ ಮೆರವಣಿಗೆಯಲ್ಲಿ ಶಾಸಕ ಸೋಮಶೇಖರ ರೆಡ್ಡಿ ಹಾಗೂ ಆರ್ಎಸ್ಎಸ್ ಮುಖಂಡರು ಭಾಗಿಯಾಗಿದ್ದರು. ಪೌರತ್ವ ತಿದ್ದುಪಡಿ ವಿರೋಧಿಸಿದ್ದನ್ನು ಶಾಸಕ ಸೋಮಶೇಖರ ರೆಡ್ಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ದೇಶ ಬಿಟ್ಟು ಹೋಗಬೇಕೆಂದು ಬೆದರಿಕೆ ಹಾಕಿದ್ದಾರೆ ಎಂದು ಹೇಳಿದರು. ಯಾವ ಸೆಕ್ಷನ್ನಲ್ಲಿ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಆದರೆ ಅವರು ಸೆಡಿಷನ್ ಮೇಲೆ ಮಾಡ್ಕೋಬೇಕು. ಇಟ್ಸ್ ಎ ವೆರಿ ಸೀರಿಯಸ್ ಅಫೆನ್ಸ್ ಅಂಡರ್ ದ ಇಂಡಿಯನ್ ಪೀನಲ್ ಕೋಡ್. ಈ ಕ್ಯಾನ್ ಬಿ ಅರೆಸ್ಟೆಡ್ ಇಮಿಡಿಯೇಟ್ಲಿ. ಅದನ್ನು ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ದೀವಿ ಪೊಲೀಸ್ನವರಿಗೆ. ಆಮೇಲೆ ನಾನು ಜನರು ಕೂಡ ಇವರ ಪ್ರಚೋದಿತ ಮಾತುಗಳಿಂದ ಯಾರು ಕೂಡ ಕಾನೂನಿನ ಕೈ ತಗೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಶಾಂತಿಯಿಂದ ಇರಬೇಕು. ಕಾನೂನಿದೆ, ಕಾನೂನು ರೀತಿಯ ಪೊಲೀಸ್ನವರು ಕ್ರಮ ತಗೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಒಂದು ವೇಳೆ ತಗೊಳ್ಳದೇ ಇದ್ರೆ ನಾವು ಪಕ್ಷದ ವತಿಯಿಂದ ಏನ್ ಮಾಡಬೇಕು ಅನ್ನೋದು. ಸದಾಶಿವನಗರದಲ್ಲಿರುವ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೆಸುವ ಮೂಲಕ ಒಗ್ಗಟ್ಟಿನ ಪ್ರದರ್ಶನಕ್ಕೆ ನಾಯಕರು ಮುಂದಾಗಿದ್ದಾರೆ. ಒಗ್ಗಟ್ಟಿನ ಪ್ರದರ್ಶನ ಮಾಡಲು ಸಂಜೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ನಡೆಯಿತು. ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ರಾಜ್ಯಪಾಲರಾದ ಮಾರ್ಗರೇಟ್ ಆಳ್ವ, ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ಮಾಜಿ ಸಂಸದ ವೀರಪ್ಪ ಮೊಯ್ಲಿ, ಕೆಎಚ್ ಮುನಿಯಪ್ಪ, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್, ಮಾಜಿ ಸಚಿವರಾದ ಡಿಕೆ ಶಿವಕುಮಾರ್, ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಈಶ್ವರ್ ಖಂಡ್ರೆ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮೇಲ್ಮನವಿ ಪ್ರತಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಮಾಜಿ ಸಚಿವ ಎಂ ಕೃಷ್ಣಪ್ಪ ಸೇರಿದಂತೆ ಇತರ ನಾಯಕರು ಭಾಗವಹಿಸಿದರು. ರಾಜ್ಯ ಸರ್ಕಾರ ರೈತರ ಹಿತ ಕಾಯಲು ಸದಾ ಸನ್ನದ್ಧವಾಗಿದ್ದು ಬೇಲೂರು ಹಳೆಬೀಡು ಕೆರೆಗಳಿಗೆ ನೀರು ಹರಿಸುವ ಬಹು ನಿರೀಕ್ಷಿತ ರಣಘಟ್ಟ ಯೋಜನೆಗೆ ಶೀಘ್ರ ಅನುಮೋದನೆ ನೀಡಲಾಗುವುದು ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಲೋಕಾರ್ಪಣೆ ಹಾಗೂ ಪುಷ್ಪಗಿರಿ ರಾಷ್ಟ್ರೀಯ ಉತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಧಾರ್ಮಿಕ ಸಂಸ್ಥೆಗಳು ಸಮಾಜದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಪುಷ್ಪಗಿರಿ ಸಂಸ್ಥಾನ ಇಲ್ಲಿರುವ ಜನರು ಆಗುಹೋಗುಗಳಿಗೆ ಧ್ವನಿಯಾಗಿದೆ. ಇಂದು ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅನುಷ್ಠಾನಗೊಂಡಿರುವುದು ಮಠ ಇಲ್ಲಿಯ ಜನರ ಮೇಲಿಟ್ಟಿರುವ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ದ್ವಾರ ಸಮುದ್ರ ಕೆರೆಯನ್ನು ತುಂಬಿಸಿದಂತ ಭಗೀರಥ ಯಡಿಯೂರಪ್ಪನವರು, ಅದರಿಂದ ಇವತ್ತು ದ್ವಾರ ಸಮುದ್ರ ಇವತ್ತು ಭರ್ತಿಯಾಗಿದೆ. ಅವರ ಪಾದಯಾತ್ರೆಯಿಂದ ಇವತ್ತು ದ್ವಾರ ಸಮುದ್ರ ಭರ್ತಿಯಾಗುವಂತ ಕನಸನ್ನು ಕಂಡಿದೆ. ಅವರಿಗೆ ಪರಮ ಪೂಜ್ಯರಾದಂತ ಡಾಕ್ಟರ್ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವ ಬೇಲೂರು ವಿಧಾನಸಭಾ ಕ್ಷೇತ್ರ ಶಾಸಕ ಲಿಂಗೇಶ್ ಅವರೇ, ಶಾಸಕರಾದಂತ ಪ್ರೀತಮ್ ಗೌಡ್ರೆ, ಶಾಸಕರಾದ ಬಿಳ್ಳಿ ಪ್ರಕಾಶ್ ಅವರೇ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಶ್ವೇತಾ, ಶಾಸಕರಾದ ವಿಶ್ವನಾಥ್ ಅವರೇ, ಬೇಲೂರು ಪ್ರಕಾಶ್ ಅವರೇ, ಎಚ್ ಕೆ ಸುರೇಶ್ ಅವರೇ, ನಿವೃತ್ತ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಅವರೇ, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರೇ, ಮಾಜಿ ಸಚಿವರಾದಂತಹ ಬಿ ಶಿವರಾಮ್ ಅವರೇ, ಮಾಜಿ ಶಾಸಕರಾದ ಪರಮೇಶ್ ಅವರೇ, ಇಲ್ಲಿ ಸೇರಿದಂತ ಆತ್ಮೀಯ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಪುಷ್ಪಗಿರಿ ಸಂಸ್ಥಾನದ ವತಿಯಿಂದ
ಇಂದು ಹಮ್ಮಿಕೊಂಡಿರುವಂತ ರಾಷ್ಟ್ರೀಯ ಉತ್ಸವ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಯವರ ಪೀಠಾರೋಹಣದ ದಶಮಾನೋತ್ಸವ ಹಾಗೂ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ. ಪ್ರಧಾನಿ ನರೇಂದ್ರ ಮೋದಿ ಬಂದಿದ್ದು ರಾಜ್ಯಕ್ಕೆ ಕೊಡುಗೆ ನೀಡುವುದಕ್ಕೆ ಎಲ್ಲಾ ಪೌರತ್ವದ ಕಿಚ್ಚು ನಂದಿಸೋಕೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಿದ್ಧಗಂಗಾ ಮಠ ಎಲ್ಲರಿಗೂ ನ್ಯಾಯ ಕಲ್ಪಿಸಿದೆ, ಅಲ್ಲಿಗೆ ಹೋಗಿ ಕಾಂಗ್ರೆಸ್ ಅನ್ನು ಬೈಯುವುದಕ್ಕೆ ಮಠವನ್ನ ಮೋದಿ ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ರೈತರ ಸಮಸ್ಯೆ ಕೇಳೋಕೆ ಪ್ರಧಾನಿ ಬರಲಿಲ್ಲ, ಪ್ರವಾಹ ಆದಾಗಲೂ ಅವರು ಇಲ್ಲಿಗೆ ಬರಲಿಲ್ಲ, ಸಂತ್ರಸ್ತರಿಗೆ ಪರಿಹಾರ ಕೊಡೋಕೆ ಆಗಲಿಲ್ಲ, ಆದರೆ ಈಗ ಪೌರತ್ವದ ಕಿಚ್ಚು ನಂದಿಸೋಕೆ ಬಂದಿದ್ದಾರೆ ಎಂದು ಕಿಡಿಕಾರಿದರು. ಎಲ್ಲರಿಗೂ ಒಂದು ಕೊಟ್ಟಿದ್ದಾರೆ ಸರ್, ನೀವು ಓದಿಲ್ವ? ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ವಲ್ಪ ನಾಯಕರುಗಳ ಬಗ್ಗೆ ಯಾರ ಬಗ್ಗೆ ಅಷ್ಟಾಗಿ ಬರೋದಿಲ್ಲ. ಮತ್ತು ನಾನು ಬಂದಿದ್ದು ಒಂದೇ ಚಿನ್ನದ ಮೇಲೆ, ಒಂದೇ ಪಕ್ಷದ ಫ್ಲ್ಯಾಗ್ನಲ್ಲಿ, ಒಂದೇ ಪಾರ್ಟಿಯಲ್ಲಿ ಬಂದಿದ್ದು, ಆ ಕಡೆ ಕರ ಹಿಡ್ಕೊಂಡು ಹಸ್ತದವರಿ. ಥ್ಯಾಂಕ್ ಯು. ಮುಂದಿನ ವಾರದಿಂದ ಬಜೆಟ್ ಸಿದ್ಧತೆ ಆರಂಭಿಸಲಾಗುವುದು, ಪ್ರವಾಸೋದ್ಯಮ ಹಾಗೂ ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಸಿಎಂಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡ್ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಸಿಎಂಬಿಎಸ್ ವೈ, ಪ್ರವಾಸೋದ್ಯಮಕ್ಕೆ ಮತ್ತು ಹೆಚ್ಚು ಒತ್ತು ನೀಡಲು ನಿರ್ಧರಿಸಲಾಗಿದೆ. ರೈತರ ಉತ್ಪನ್ನಗಳಿಗೆ ಉತ್ತೇಜನ, ಉತ್ತಮ ಸೌಲಭ್ಯ ಸಿಗಬೇಕು. ಇನ್ನು ರಾಜ್ಯದ ರೈತರ ಹಿತದೃಷ್ಟಿಯಲ್ಲಿಟ್ಟುಕೊಂಡು ನೀರಾವರಿ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಇನ್ನು ಹೊಸ ಯೋಜನೆಗಳ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ, 2-3 ದಿನಗಳಲ್ಲಿ ಎಲ್ಲ ಇಲಾಖೆಗಳ ಪರಿಶೀಲನೆ ನಡೆಸಿದ್ದು, ಆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಏನಕ್ಕೆ ಆದ್ಯತೆ ಜಾಸ್ತಿ ಇರ್ತದೆ ಸರ್? ಈಗ ಇದೆ, ಇದೆ ಪ್ರಸ್ತುತ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆ ಮತ್ತು ರೈತ ಇದೆಲ್ಲ, ಅದರ ಬಗ್ಗೆ ಯಾಕೆ ಒತ್ತು ಕೊಡ್ತೀರಿ ಸರ್? ರೈತರ ಸಮಸ್ಯೆಗಳಲ್ಲದೆ ಬೇರೆ ಇನ್ಯಾವುದು? ಫಾರ್ಮರ್ಸ್ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತ ತೀರ್ಮಾನ ಆಗಿದೆ. ಅದೇ ರೀತಿ ರೈತರ ಉತ್ಪನ್ನ ಹೆಚ್ಚಾಗಬೇಕು, ಅವ್ನಿಗೆ ಒಳ್ಳೆ ರೀತಿ ಸವಲತ್ತುಗಳು ಸಿಗಬೇಕು, ಈ ದೃಷ್ಟಿಯಿಂದನೂ ಯೋಚನೆ ನಡೆದಿದೆ. ಇನ್ನೇನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಚರ್ಚೆ ಮಾಡಿ ತೀರ್ಮಾನ. ನೀವು ಸರ್ ಕ್ರಿಮ್ಸನ್ ಪ್ರೋಗ್ರಾಮ್ಸ್ ಏನಾರ ಬಜೆಟಲ್ಲಿ ಹೊಸ ಯೋಜನೆಗಳು ಏನಾರು ಅನೌನ್ಸ್ ಮಾಡ್ತೀವಿ? ಇನ್ನೂ ಆ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ. ಚರ್ಚೆ ಆದಮೇಲೆ, ರಿವ್ಯೂ ಆದಮೇಲೆ ಪ್ರತಿಯೊಂದು ಇಲಾಖೆ ಏನಾಗಿದೆ, ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು 2-3 ದಿವಸದಲ್ಲಿ ರಿವ್ಯೂ ಪ್ರಾರಂಭ ಶುರು ಮಾಡ್ತೇನೆ. ಎಲ್ಲ ಇಲಾಖೆಗಳ ಒಂದು ರಿವ್ಯೂ ಆದಮೇಲೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡೋಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ನನ್ನ ಪ್ರಯತ್ನ ವಾಲ್ಮೀಕಿ ಸಮುದಾಯಕ್ಕೆ ಡಿ ಸಿ ಮಾಡಬೇಕು. ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಗಡುವು ನೀಡಿದಾರೆ ಸರ್, ಫೆಬ್ರವರಿ ಒಳಗಡೆ ಡಿ ಸಿ ಮಾಡಬೇಕು ಅಂತ. ಅವರೆಲ್ಲ ಸ್ವಾಮೀಜಿಯವರು ಅಲ್ಲಿ ಶಾಸಕರೆಲ್ಲ ಬರ್ತಾರೆ, 2 ದಿವಸ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಸರ್. ಪ್ರಧಾನಿಯವರು ರಾಜ್ಯಕ್ಕೆ ಭೇಟಿ ನೀಡಿದ ನಂತರದಲ್ಲಿ ರಾಜ್ಯದ ಪ್ರಧಾನಿ ಪಿ ಎಂ ಅವರು ಸ್ಟೇಟ್ ವಿಸಿಟ್ ಮಾಡಿದ್ರಲ್ಲ ಸರ್, ನಂತರದಲ್ಲಿ ಯಾವ ರೀತಿ ಆಶಾಭಾವನೆಯ ಜನರು ಪ್ರಧಾನಿ ಅವರಿಗೆ ನಮ್ಮ ರಾಜ್ಯದ ಸಮಸ್ಯೆ. ಶಾಸಕಾಂಗ ನಾಯಕನ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ರಾಜೀನಾಮೆ ಬಗ್ಗೆ ನಾವೆಲ್ಲರೂ ಇಂದು ಸಭೆ ಸೇರಿ ಚರ್ಚೆ ನಡೆಸಿದ್ದೇವೆ. ಆದಷ್ಟು ಶೀಘ್ರವಾಗಿ ಗೊಂದಲ ಬಗೆಹರಲಿದೆ ಎಂದು ಮಾಜಿ ಡಿಸಿಎಂ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿ ಸುದ್ದಿಗಾರರ ಜೊತೆ ಮಾತನಾಡಿದ ಜಿ ಪರಮೇಶ್ವರ್, ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕರೆದಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕರ ಸಭೆ ನಡೆಸಿ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ಈ ವಿಷಯ ತಿಳಿಸಿದ ಅವರು, ಹೈಕಮಾಂಡ್ ಸೂಚನೆಯಂತೆ ನಾನು ಸಭೆ ಕರೆದಿದ್ದೇನೆ, ಈಗ ಎಲ್ಲರ ಅಭಿಪ್ರಾಯ ಪಡೆದಿದ್ದೇನೆ, ಎಲ್ಲ ನಾಯಕರ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ತಿಳಿಸುತ್ತೇನೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿ ಬಿಬಿಎಂಪಿ ಚುನಾವಣೆ ಬರುತ್ತಿದೆ, ಅದಕ್ಕೂ ನಾವು ತಯಾರಾಗಬೇಕಿದೆ. ಕೆಪಿಸಿಸಿ ಅಧ್ಯಕ್ಷರು ಸಿಎಲ್ಪಿ ನಾಯಕ ಸ್ಥಾನದ ಬಗ್ಗೆ ನಿರ್ಧಾರವಾಗಬೇಕಿದೆ, ಆನಂತರ ಮುಂದಿನ ಚಟುವಟಿಕೆ ನಡೆಸಲು ಸರಿಯಾಗಲಿದೆ ಎಂದರು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಆಡಳಿತದ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇವೆ ಮತ್ತು ನಮ್ಮ ಪಕ್ಷದಲ್ಲಿ ಏನು ಬೆಳವಣಿಗೆಗಳಾಗಿದ್ದಾವೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಸಿಎಲ್ಪಿ ನಾಯಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಅನೇಕ ಅಭಿಪ್ರಾಯಗಳನ್ನು ನಮ್ಮ ಹಿರಿಯ ಮುಖಂಡರುಗಳು ಪ್ರಸ್ತಾಪ ಮಾಡಿದ್ದಾರೆ, ಸಲಹೆ ಮಾಡಿದ್ದಾರೆ. ಆದಷ್ಟು ಶೀಘ್ರವಾಗಿ ಒಟ್ಟಾರೆ ಅಭಿಪ್ರಾಯ ಎಲ್ಲರದ್ದು ಕೂಡ ಆದಷ್ಟು ಶೀಘ್ರವಾಗಿ ಈ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಬಗ್ಗೆ
ಹಾಕೋದಿಲ್ಲ, ಮುಖ್ಯವಾಗಿ ಇರೋದೇ ಪಿಸಿಸಿ ಸಿಎಲ್ಪಿ. ಮತ್ತೆ ಹಾಗಾದ್ರೆ ಇಲ್ಲಿ ಸರ್ ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳನ್ನ ವಿಚಾರ ಅಥವಾ ಯಾವ ಹೆಸರುಗಳು ರೆಫರ್ ಮಾಡಬಹುದು ಅನ್ನೋ ವಿಚಾರ ಚರ್ಚೆ ಆಗಿಲ್ಲ, ಅದ್ಯಾವುದು ಚರ್ಚೆ ಆಗಲಿಲ್ಲ. ಒಟ್ಟಾರೆ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದು ಭಾಳ ಮುಖ್ಯ ಅಂತ ಹೇಳಿ, ಯಾಕೆಂದರೆ ಇತ್ತೀಚೆಗೆ ಭಾಳ ವಿಭಿನ್ನವಾದ ಮಾಹಿತಿಗಳು ಅಥವಾ ವರದಿಗಳು ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ನಾವೆಲ್ಲ ಇದ್ದೇವೆ ಒಟ್ಟಿಗೆ ಇದ್ದೇವೆ ಅನ್ನೋದನ್ನೇ ಜನರಿಗೆ ತೋರಿಸ್ಬೇಕಲ್ಲ. ಅಂದರೆ ಸರ್ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಹೈಕಮಾಂಡಿಗೆ ಗೊತ್ತಾಗಿತ್ತು, ಹಾಗಾಗಿ ಹಾಗೇನಿಲ್ಲ ಪ್ರದರ್ಶನ ನಾವು ಇದ್ದೇವೆ ಅಂತ ಹೇಳೋದೇ ಒಂದು ಸುದ್ದಿ ಅಲ್ಲ. ಸಿಎಲ್ಪಿ ನಾಯಕ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇತ್ತು. ನಂದು ವೈಯಕ್ತಿಕವಾಗಿ ಬಿಟ್ಬಿಡಿ ಸರ್, ವೈಯಕ್ತಿಕವಾದ ಯಾವುದು ನಾವು ಚರ್ಚೆ ಮಾಡಕ್ ಹೋಗಿಲ್ಲ. ನಾನಾಗ್ಲಿ ಇನ್ನೊಬ್ಬರಾಗ್ಲಿ ಅವ್ರ ಯಾವುದೋ ಹೆಸರುಗಳನ್ನ ನಾವು ಚರ್ಚೆ ಮಾಡಿಲ್ಲ, ವೈಯಕ್ತಿಕವಾಗಿ ಯಾರದ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಆಮೇಲೆ ಹೊಸ ವರ್ಷದಲ್ಲಿ ನಿಮಗೂ ಎಲ್ಲ ಶುಭಾಶಯಗಳು, ಹೊಸ ವರ್ಷ ಒಳ್ಳೆಯದಾಗ್ಲಿ. ಜಂಗಮರು ಒಗ್ಗಟ್ಟಾದಾಗ ಮಾತ್ರ ಸರ್ಕಾರದ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದು ಕಲ್ಯಾಣ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯ ತಾಲೂಕು ಗೌರವ ಅಧ್ಯಕ್ಷ ವೀರಭದ್ರಯ್ಯ ಸಾಲಿಮಠ ಹೇಳಿದರು. ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಲ್ಯಾಣ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಜಂಗಮ ಸಮಾಜ ಪ್ರತಿಯೊಬ್ಬರು ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡೆಯಬೇಕಾದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದಾಗ ಮಾತ್ರ ಸರ್ಕಾರ ಜಂಗಮ ಸಮಾಜಕ್ಕೆ ವಿಶೇಷ ಸ್ಥಾನಮಾನ ಲಭಿಸಲು ಸಾಧ್ಯ ಎಂದರು. ಕಲ್ಯಾಣ ಕರ್ನಾಟಕ ಬೇಡ ಜಂಗಮ ಸಮಾಜ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಬಸಯ್ಯ ಪಾಟಿಮಠ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಂಗಮರಿಗೆ ಸಮಾಜದಲ್ಲಿ ಅಗ್ರ ಸ್ಥಾನಮಾನ ಇದೆ, ಆದರೆ ಸರ್ಕಾರದ ದೃಷ್ಟಿಯಲ್ಲಿ ತುಂಬಾ ಹಿಂದುಳಿದಿದ್ದೇವೆ. ಸರ್ಕಾರದ ದೃಷ್ಟಿಯಲ್ಲಿಯೂ ಸ್ಥಾನಮಾನ ಪಡೆಯಬೇಕಾದರೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗುತ್ತದೆ, ಆದರೆ ನಮ್ಮಲ್ಲಿ ಸಂಘಟನೆ ಕೊರತೆ ಇದೆ. ಆ ಕೊರತೆ ಹೋಗಲಾಡಿಸಿ ಎಲ್ಲರೂ ಸಂಘಟಿತರಾದಾಗ ಮಾತ್ರ ಸರ್ಕಾರದಲ್ಲೂ ಸ್ಥಾನಮಾನ ಪಡೆಯಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಮಹಿಳಾ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷೆ ಅಕ್ಕ ಮಹಾದೇವಿ ಅರೆಜಂಬಗ, ಪ್ರಮುಖರಾದ ಗುರುಲಿಂಗಯ್ಯ ಸಾತ್ನೂರ್, ಫಕೀರಯ್ಯ ಸ್ಥಾವರಮಠ, ಅಣ್ವೀರಯ್ಯ ಹಿರೇಮಠ್, ಪಂಚಾಕ್ಷರಯ್ಯ ಮಠಪತಿ, ಜಗದೇವಯ್ಯ ಮಠ, ಶ್ರೀದೇವಿ ಸ್ಥಾವರಮಠ, ಜಗದೀಶ್ ಹಿರೇಮಠ್, ಗುರುಪಾದಯ್ಯ ಹಿರೇಮಠ್, ಶರಣಯ್ಯ ಮಠಪತಿ ಸೇರಿದಂತೆ ಅನೇಕರು ಇದ್ದರು. ಅದಕ್ಕೆ ವಿರೋಧವಾಗಿ ಇವರಿಗೆ ಬೇಡ ಜಂಗಮ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಂದು ದಾಖಲೆಯನ್ನು ಕೊಡಬಾರದು ಅನ್ನತಕ್ಕಂಥ ನಿಟ್ಟಿನಲ್ಲಿ ಕೂಡ ಕೂಗು ಹಲವಾರು ಕಡೆ ಕೇಳಿ ಬರ್ತಾ ಇದೆ. ಅದಕ್ಕೆ ನಾವು ಬಹಳ ಖಂಡನೀಯವಾಗಿ ನಾವು ಸಮರ್ಥನೆ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಮ್ಮ ಸಮಾಜ ಕೂಡ ಇವತ್ತು ಭಿಕ್ಷಾಟನೆಗಾಗಿ ಇವತ್ತು ಮಾನವ ಜನ್ಮ ಹುಟ್ಟಿದಾಗಿನಿಂದ ಅವರ ಅಂತ್ಯಕ್ರಿಯೆಯವರೆಗೆ ಈ ಜಂಗಮನು ಮಾಡ್ತಕ್ಕಂಥ ಕ್ರಿಯೆಗಳನ್ನು ಬಹಳ ಎಲ್ಲ ಸಮಾಜದವರು ಅರಿತುಕೊಂಡಿದ್ದಾರೆ. ಶೋಷಣೆ ಒಳಗಂತ ನಮ್ಮ ಸಮಾಜವನ್ನ ನಾವು ಕೂಡ ಈ ಸರ್ಕಾರಿ ಸೌಲಭ್ಯಗಳನ್ನ, ಇದು ಯಾವುದೇ ಒಂದು ಯಾರಪ್ಪನ ಆಸ್ತಿ ಅಲ್ಲ. ನಮ್ಮಲ್ಲಿ ಏನಂದ್ರ ಸಂಘಟನೆಯ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಸಮಾಜದಲ್ಲಿ ನಮಗೆ ಉನ್ನತವಾದ ಒಂದು ಗೌರವ ಇದೆ, ಆದರೆ ಸರ್ಕಾರದಲ್ಲಿ ನಮ್ಮ ಆರ್ಥಿಕ ಅನಾನುಕೂಲತೆಯಿಂದ ತೀರಾ ಹಿಂದುಳಿದವರು ದಾನ. ಅದು ಅಲ್ಲದೆ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಬೇಡ ಜಂಗಮರು ಇವರು ಅಂತ, ಇವರಿಗೆ ಬೇಡ ಜಂಗಮ ಅಂತ ಪ್ರಮಾಣ ಪತ್ರ ಕೊಡಬೇಕು ಅಂತ ಸರ್ಕಾರ ಆದೇಶಿಸಿದ್ರು ಕೂಡ ಅದನ್ನು ಪಡೆಯುವಂಥ ಶಕ್ತಿ ನಮ್ಮಲ್ಲಿ ಉಳ್ಕೊಂಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೇಳೋರಿಲ್ಲ. ಈಗೆಲ್ಲ ಬೇರೆ ಕಾಸ್ಟ್ನಾಗ ನಮ್ಗೆ ಆ ಕಟಗಿರಿ ಬೇಕು, ಈ ಕಟಗಿರಿ ಬೇಕಂತ ಹೋರಾಟ ನಡೆಸ್ಯಾರ. ನಮ್ಮ ಕಟಗಿರಿ ಇದ್ದಿದ್ದೇ ತೊಳಕ್ ನಮ್ಮ ಪರಿಸ್ಥಿತಿ ಆಗಿಲ್ಲ. ಅದೇ ಒಂದು ಉದ್ದೇಶದಿಂದ ಈಗ ನಮ್ಮಲ್ಲಿ ನಮ್ಮ ಜನಕ್ಕೆ ಜನಜಾಗೃತಿ ಮೂಡಬೇಕು ಅನ್ನೋಂಥ ಉದ್ದೇಶದಿಂದ ಹೈದರಾಬಾದ್ ಕರ್ನಾಟಕ ಬೇಡ ಜಂಗಮ ಸಮಾಜ ಸುಮಾರು ದಿನಗಳ ಗ್ರಾಮಸ್ಥರ ಬೇಡಿಕೆಯನ್ನ ಕಡೆಗೂ ಈಡೇರಿಸಿದ ರೋಹನ್, ಎಲ್ಲಿ ಅಂತೀರಾ ಈ ವರದಿ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶಂಡೂರು ಗ್ರಾಮವು ರಾಜ್ಯದಲ್ಲಿ ಅತಿ ಎತ್ತರವಾದ ಗುಡ್ಡು ಪ್ರದೇಶದಲ್ಲಿದ್ದು ಪ್ರವಾಸಿ ತಾಣವಾಗಿದೆ. ಸುಮಾರು ದಿನಗಳಿಂದ ಈ ಗ್ರಾಮದಿಂದ ನೆರವಾಗಿ ಮಹಾರಾಷ್ಟ್ರ ರಾಜ್ಯದ ಕಾಪಸಿ ಉಂಡರವಾಡಿ ಊರಿಗೆ ಹೋಗಲು ಈವರೆಗೆ ಒಳ್ಳೆಯ ರಸ್ತೆ ಇರಲಿಲ್ಲ, ಕಾಲ್ನಡಿಗೆ ಹಾದಿ ಹೋಗಿತ್ತು. ಅಲ್ಲದೆ ಈ ರಸ್ತೆ ಮೂಲಕ ಸಾಗುವ ಸುಮಾರು ಜನರು ನಡೆದುಕೊಂಡು ಹೋಗುವ ದಾರಿಯಲ್ಲಿ ಬಿದ್ದು ಕೈಕಾಲು ಮೂಳೆಗಳು ಮುರಿದುಕೊಂಡು ವಾಹನ ಸವಾರರು ಅಪಘಾತ ಸಂಭವಿಸಿ ಮೃತಪಟ್ಟ ಘಟನೆಗಳು ಸಾಕಷ್ಟು ಇವೆ. ಹಾಗೂ ರೈತರು ಹೊಲಕ್ಕೆ ಹೋಗುವ ಮಾರ್ಗದಲ್ಲಿ ಎತ್ತುಗಳು ಸಹ ಕಾಲು ಕಳೆದುಕೊಂಡಿವೆ. ಜನರು ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾದ ಸಮಾಜ ಸೇವಕ ಆರ್ಥಿಕ ನೆರವು ಮತ್ತು ಜೆಸಿಬಿ ನೀಡಿದರೆ ಗ್ರಾಮದ ಕೃಷ್ಣ ಪಾಟೀಲ್, ಬಾಳು ವರಟೆ ಇಬ್ಬರು ಟ್ರ್ಯಾಕ್ಟರ್ ನೀಡಿ ಸ್ವಂತ ಖರ್ಚಿನಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ 1.5 ಕಿಲೋಮೀಟರ್ ಅಡಿ ಉದ್ದ ಆಗುತ್ತಿದ್ದು ಇದನ್ನ 1.5 ಕಿಲೋಮೀಟರ್ ಆಗಬೇಕು ಅಥವಾ ಅದಕ್ಕೆ ಸರ್ಕಾರದಿಂದ ನಿಧಿ ಸಿಗುವ ನಿಟ್ಟಿನಲ್ಲಿ ಜನರು ನಿರೀಕ್ಷಿಸುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು, ಸದಸ್ಯರು, ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸುತ್ತಾರೋ ಕಾದು ನೋಡಬೇಕಾಗಿದೆ. ಈ ರಸ್ತೆ ಅಭಿವೃದ್ಧಿ ಕಾರ್ಯದಲ್ಲಿ ನಿತಿನ್, ಶ್ರೀಧರ್ ಪಾಟೀಲ್, ಮಾರುತಿ, ವಿಜಯ್ ಪಾಟೀಲ್, ಅಣ್ಣಪ್ಪ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಗ್ರಾಮ ಪಂಚಾಯತ್ ಜಿಲ್ಲಾ ಪರಿಷತ್ತು ಮಾಧ್ಯಮದೂ ಬರಾಚ ಪ್ರಯತ್ನ ಕೆಲಾ, ಪಣ ಗೆಲ್ಯಾ ವರ್ಷಿ ಜೋ ಪಾಊಸ ಝಾಲಾ ತ್ಯಾ ಪಾಊಸಾ ಮಧ್ಯೆ
इतका प्रचंड पाऊस झाला की त्यामध्ये जो रस्ता होता तो सुद्धा वाहून गेला. त्यामुळे त्यांच्या टू व्हीलर्स म्हणा किंवा बैलगाड्या ह्या काहीच आत जाऊ शकत नव्हत्या आणि दुर्गम डोंगराळ भाग असल्यामुळे त्यांची फार अडचण झाली होती. मग मध्यंतरी मागच्या आठवड्यामध्ये ते मला भेटायला आल्यानंतर त्यांना मी म्हटलं की तुम्ही श्रमदान करायला तयार असाल तर तुम्हाला मी यंत्र जे लागते जेसीबी किंवा ट्रॅक्टर जे काय लागते ते मी तुम्हाला देतो आणि तुम्ही श्रमदानातनं हा रस्ता जेवढा आत्ता गरजेचा आहे कारण कुठेही आपण मंजुरीला टाकलो तर त्याला थोडा वेळ लागणार आहे तर आपण आत्ता टेम्पररी एक फाउंडेशन म्हणून आपण हा रस्ता करून घेऊया. आणि मी माजी आमदार काकासाहेब पाटलांना हा विषय मांडलाय आणि त्यांनी पुढच्या येत्या फेब्रुवारीमध्ये आपण काय तर त्याच्यावर ठोस निर्णय घेऊन पुढचा रस्ता खालून वरपर्यंत डांबरी कसा करता येईल नवीन फाउंडेशन आता फाउंडेशन झाल्यानंतर या बाबतीत चर्चा करून पुढचा आपण विषय घेऊ असं मी असं आमचं बोलणं काल आमच्या तिथं झालं आणि काल आम्ही रस्ता तिथं जाऊन काल पाहून आलो. अतिशय उत्कृष्ट ग्रामस्थान तिथं काम करून तो रस्ता करून घेतलेला आहे आणि अगदी हे काम आदर्शवत झालेलं आहे. तर हे पुढचा 1.5 किलोमीटरचा रस्ता आहे तो होण्यासाठी प्रशासनानं व साहेबांनी यात मदत करून ते ग्रामस्थांना रस्ता करून द्यावा ही विनंती. ಅಕ್ರಮ ಮರಳು ಸಂಗ್ರಹ ಸ್ಥಳದ ಮೇಲೆ ಎಸ್ಪಿ ಋಷಿಕೇಶ್ ಭಗವಾನ್ ಸೋನವಣೆ ದಾಳಿ ಮಾಡಿ ಮರಳು ಜಪ್ತಿ ಮಾಡಿದ್ದಾರೆ. 325 ಟಿಪ್ಪರ್ ಮರಳು ಜಪ್ತಿ ಮಾಡಲಾಗಿದ್ದು ಅಂದಾಜು 80 ಲಕ್ಷ ರೂಪಾಯಿ ಮೌಲ್ಯದ ಮರಳು ಜಪ್ತಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಮ್ಮಡಗಿ ಚೌಡೇಶ್ವರ ಹಾಳ್ ಅಡ್ಡೊಡಗಿ ಹಾಗೂ ವಿವಿಧ ಸ್ಥಳಗಳ ಮೇಲೆ ಎಸ್ಪಿ ಋಷಿಕೇಶ್ ಭಗವಾನ್ ಸೋನವಣೆ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿ ಮರಳು ಜಪ್ತಿ ಮಾಡಿಕೊಂಡಿದ್ದಾರೆ. ರಾಮದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಮದುರ್ಗದ ಕರ್ನಾಟಕ ರಾಜ್ಯ ಸರ್ಕಾರಿ ಹಿರಿಯ ಹಾಗೂ ಪದವೀಧರೇತರ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ತಾಲೂಕು ಘಟಕ ರಾಮದುರ್ಗದ ವತಿಯಿಂದ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಶ್ರೀಮತಿ ಸಾವಿತ್ರಿಬಾಯಿ ಫೂಲೆ ಅವರ 189ನೇ ಜನ್ಮದಿನಾಚರಣೆ ಆಚರಿಸಿದರು ಹಾಗೂ ಪ್ರಧಾನ ಗುರುಗಳ ಆಡಳಿತಾತ್ಮಕ ಕಾರ್ಯಾಗಾರವನ್ನು ಶಾಸಕ ಮಹದೇವಪ್ಪ ಯಾದವಾಡ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ಮಾರುತಿ ತುಪ್ಪತ್, ತಾಲೂಕು ಪಂಚಾಯತಿ ಉಪಾಧ್ಯಕ್ಷೆ ಶ್ರೀಮತಿ ವಾರಿಮನಿ, ಬಿಇಒ ಅಲಾಸೆ, ಬಿಆರ್ಸಿ ಶೀಲವಂತ ಮಠ, ಕೆಎನ್ ಯಡ್ರಾಮಿ, ಕೆವೈ ಗದಿಗೆನ್ನವರ್, ಎವಿ ಪಾಟೀಲ್ ಉಪಸ್ಥಿತರಿದ್ದರು. ಶ್ರೀಮತಿ ಕುಂದರ್ಗಿ ಮುಖ್ಯೋಪಾಧ್ಯಾಯರು ಉಪನ್ಯಾಸ ನೀಡಿದರು. ತಾಲೂಕಿನ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಉಪಸ್ಥಿತರಿದ್ದರು. ಆ ಜವಾಬ್ದಾರಿ ಎಲ್ಲರೂ ಜವಾಬ್ದಾರಿ ತಗೊಳ್ಬೇಕಾಗಿತ್ತು ಅಂತ ನಾ ಯಾಕಂದ್ರ ಜವಾಬ್ದಾರಿ ತಗೊಳ್ಬೇಕು ಅಂತ ಮಾತ್ರ ಕೆಲಸ ತಗೋಣ ಅನ್ನುವಂತ ಮಾತ್ರ ಆ ಮಗುವಿನ ತಂದೆ ತಾಯಿ ಹೇಳ್ಕೊಡುವಂತ ಕೆಲಸ ಪಡೆದುಕೊಟ್ಟಿದಾಗ ಅಂಗನವಾಡಿಯಿಂದ ನದಿ ಕಲಿ ಚಾಲು ಆಗತ್ತೆ ಅಲ್ಲಿಂದ ಕಲಿತಾಗ 7ನೇ ತರಗತಿಯಿಂದ ಪ್ರೌಢಶಾಲೆ ಮುಖ ಆ ಪ್ರೌಢಶಾಲೆಗೆ ಹೋದಾಗ ಆ ಮಕ್ಕಳು ಜಾಗೃತ ಅಂದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೋರ್ನಾಳ್ ಗ್ರಾಮದಲ್ಲಿ ಸಮಸ್ಯೆ ಆಕರವಾಗಿದೆ. ಮೂಲಭೂತ ಸೌಕರ್ಯದಿಂದ ಇಲ್ಲಿನ ಜನರು ವಂಚಿತರಾಗಿದ್ದಾರೆ. ಈ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಇಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯವೂ ದುರ್ನಾತ ಬೀರುವ ಚರಂಡಿ ನೀರಲ್ಲಿ ಓಡಾಡುವ ಪರಿಸ್ಥಿತಿ, ಜನತೆಗೆ ಸೊಳ್ಳೆಗಳ ಕಾಟದಿಂದ ಸಾಂಕ್ರಾಮಿಕ ರೋಗಗಳ ಹರಡುವ ಭೀತಿಯಿಂದ ನರಳುತ್ತಿರುವ ಜನತೆ. ಇದು ಇಂಡಿ ತಾಲೂಕಿನ ತೆನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗೋರ್ನಾಳ್ ಗ್ರಾಮದ ವಾರ್ಡ್ ನಂಬರ್ 3 ಮತ್ತು 4 ಜನತೆಯ ಯಾವುದೇ ರೀತಿಯ ಸಿಸಿ ರಸ್ತೆ, ವಿದ್ಯುತ್, ಬೆಳಕು, ಚರಂಡಿ, ನೀರಿನ ಸೌಲಭ್ಯ ಸೇರಿದಂತೆ ಅಭಿವೃದ್ಧಿ ಇಲ್ಲದೆ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ. ಈ ವಾರ್ಡ್ಗಳ ಪೂರ್ಣ ಪ್ರಮಾಣದ ಉಸಾಬರಿ ನಮಗೇಕೆ ಎನ್ನುವಂತೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇದು ಒಳಗಾಗಿದೆ. ವಾರ್ಡ್ಗಳಲ್ಲಿ ಒಂದು ಸಮರ್ಪಕ ರಸ್ತೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಚರಂಡಿ ನಿರ್ಮಿಸಿದ ಕಾರಣ ಚರಂಡಿಯ ನೀರು ರಸ್ತೆ ಮೇಲೆ ಎಲ್ಲಿ ಬೇಕೆಂದರಲ್ಲಿ ಹರಿಯುತ್ತಿವೆ. ಕೆಲವೆಡೆ ಹರಿಯಲಾಗದೆ ನಿಂತು ಸೊಳ್ಳೆಗಳ ವಾಸಸ್ಥಾನವಾಗಿದೆ. ಚುನಾವಣಾ ಸಂದರ್ಭದಲ್ಲಿ ನಮಗೆ ಭರವಸೆ ನೀಡಿದ ಜನಪ್ರತಿನಿಧಿಗಳಿಗೆ ನಮ್ಮ ಸಮಸ್ಯೆ ಕಾಣಿಸುತ್ತಿಲ್ಲವೇ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಜನರ ಕೂಗಿಗೆ ಸ್ಪಂದಿಸಿ ಸೂಕ್ತ ಸೌಕರ್ಯ ಕಲ್ಪಿಸುವಂತಾಗಲಿ ಎನ್ನುವುದೇ ನಮ್ಮ ವಾಹಿನಿಯ ಆಶಯ. ಈ ವಾರ್ಡ್ಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇತ್ತ ಗಮನಹರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದ ಸ್ಥಳೀಯ ಗ್ರಾಮಸ್ಥರು. ಆಂಬುಲೆನ್ಸ್ ಊರಾಗೆಲ್ಲ ಸರಿಯಾಗಿ ಚರಂಡಿ ವ್ಯವಸ್ಥೆ ಬೇಕು, ಎಲ್ಲ ನೀರು ಅದರ ಮ್ಯಾಗೆಲ್ಲ ಗಲೀಚದ ಸರಿಯಾಗಿ ವ್ಯವಸ್ಥೆ ಮಾಡೋದಿಲ್ಲ, ಸ್ವಚ್ಛ ನೀರು ಇದು ಹೊಡೆಯಲ್ರಿ ಅವರು. ನಿಮ್ಮ MLA ಅವರು ವಿಸಿಟ್ ಕೊಡಾಕತ್ತಾರೆ ನಿಲ್ಲಿ.
ಅವರೆಲ್ಲ ನೀವು ಎಲ್ಲ ಮಾಧ್ಯಮದವರು ಸ್ವಲ್ಪ ಎಲ್ಲರಿಗೂ ಕಣ್ಣು ತರಿಸಿ ಅವರಿಗೆಲ್ಲ ಮೆಂಬರ್ ಗ್ರಾಮ ಪಂಚಾಯತ್ ಮೆಂಬರ್ಗೆ ಅಧ್ಯಕ್ಷರಿಗೆ ತಾಲೂಕು ಪಂಚಾಯತ್ ಸದಸ್ಯರಿಗೆ ಎಲ್ಲರಿಗೂ ಸ್ವಲ್ಪ ಇದು ಮಾಡ್ಕೊಂಡು ಸರಿಯಾಗಿ ಊರಾಗ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕು ಸರ್. ಕೆಂಚಪ್ಪ ಹಿರೇಕೋಬೇಕು. ಪ್ರಾಬ್ಲಮ್ ಊರಿಗೆ ಭಾಳ ಐತೆ, ಅದರಲ್ಲಿ ಸ್ವಚ್ಛತೆನೂ ಸ್ವಲ್ಪ ಜಾಸ್ತಿ ಐತೆ. ಸ್ವಚ್ಛತೆನೂ ಸ್ವಲ್ಪ ಜಾಸ್ತಿನೇ ಐತಿ. ಅದರಿಂದ ಈ ಪಿ ಡಿ ಒಗಳಿಗೆ ಮನವಿ ಅಂತರೂ ಮಾಡಿದ್ವಿ. ಅವ್ರು ಪಿ ಡಿ ಒದ್ರು ಬರ್ತಾರೆ ಬರಲಂತೇನಲ್ಲ, ಅವ್ರ ಕಾರ್ ಐತೆ, ಕಾರ್ನ ಕೂತ್ ಬಂದು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಹೊಲ್ಸ್ ಆಗಲ್ಲ, ಈ ಕಾರ್ನ ಬಂದು ಕೂತ ಹೋದ್ರೆ ಹೊಲ್ಸ್ ಹಂಗಾಗ್ತದೆ. ಕಾರ್ನ ಕೂತ್ ನಾವು ಸ್ವಚ್ಛತೆ ಅದಕ್ಕೆ ಸ್ವಚ್ಛತೆ ಅದು ಊರ. ಹಿಂಗೆ ಈ ಪಿ ಡಿ ಒಗಳಿಗೆ ನಾವು ಮನವಿ ಮಾಡಿದ್ವಿ, ಇನ್ಮೇಲೆ ಮನವಿಯನ್ನು ಮಾಡಲ್ಲ. ಇನ್ನೇನು ಪ್ರತಿಭಟನೆ ಮಾಡ್ತೀವಿ, ಮನವಿಯನ್ನು ಮಾಡಲ್ಲ. ಸ್ವಚ್ಛ ಭಾರತ ಅಭಿಯಾನ ಒಳಗೆ ರಗಡ ಸೌಲಭ್ಯಗಳು ಬಂದಿವೆ, ನಾವು ಯೂಸ್ ಮಾಡಿ ನೋಡ್ತೀವಿ. ಅವೇ ನಮ್ಮ ಊರಿಗೇನು ಬರಲಿಲ್ಲ. ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಮಲೇರಿಯಾ, ಟೈಫಾಯ್ಡ್, ಚಿಕನ್ ಗುನ್ ಇಂಥವೆಲ್ಲ ರೋಗ ಆಗಿರ್ಬೋದು, ನಾವು ತುತ್ತಾಕ್ತೀವಿ. ಅವ್ರೇನು ಪಿ ಡಿ ಒ ಮೆಂಬರ್ಗಳು ಏನು ಅವ್ರಿಗೇನಾಗಲ್ಲ. ಈಗ ನಾವು ಮೆಂಬರ್ಗಳಿಗೆ ಏನಾದರೂ ಕೇಳಿದೆವು ಅಂತಂದರೆ ಅವರು ಕರೆಕ್ಟಾಗಿ ಒಂದು ರೀಸನ್ ತೊಗೋತಾರೆ. ಏನೋ ಆ ಅಧಿಕಾರಿಗಳಿಗೆ ಬೆಟ್ಟಿದ್ದೀವಿ, ಈ ಅಧಿಕಾರಿಗಳಿಗೆ ಬೆಟ್ಟಿದ್ದೀವಿ, ಮತ್ತು ನಾವು ಗ್ರಾಮ ಪಂಚಾಯತಿ ಒಳಗೆ ನಾವು ಮೀಟಿಂಗ್ ಮಾಡಿದೀವಿ, ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್ ಒಂದು ರೀಸನ್ ಇಟ್ಕೊಂಡು ಅವ್ರು ನಮ್ಮಲ್ಲಿ ಕಳಿಸ್ಬಿಡ್ತಾರೆ. ನಮಗೆ ಮಾತಾಡಕ್ಕೆ ಬರಲ್ಲ ಅವ್ರಿಗೆ, ಯಾಕೊಂದು ರೀಸನ್ ಕೊಟ್ಟರೆ ನಮ್ಗೆ ಅವ್ರಿಗೆ ಏನೂ ಮಾತಾಡಕ್ಕೆ ಬರಲ್ಲ. ಹೀಗಾಗಿ ನಾವು ಅವ್ರಿಗೇನು ಕೇಳಿಲ್ಲ. ಈಗ ನಿಮ್ಮ ಮೀಡಿಯಾದವ್ರು ಹೇಳ್ತಾ ಇದ್ದೀವಿ, ಮೀಡಿಯಾದವ್ರ ಮುಂದೆ ಕ್ರಮ ತೊಗೋತೀರಿ ಅಂತ ಅಂದ್ಕೊಂಡಿದ್ದೆ. ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ನಾವು ಪ್ರತಿಭಟನೆ ರೆಡಿ. ಓಕೆ, ನಿಮ್ಮ ಹೆಸರು ಸರ್? ಸಚಿನ್ ಸಾಗ್. ಕುಡಿಯಕ್ಕೆ ನೀರಿನ ಮ್ಯಾಗ ಮಾಡ್ಯಾರ, ಒಟ್ಟು ಮನೆ ಮುಂದೆ ಹಡ್ಕೊಂಡಾರ. ರೋಡ್ ಏನೋ ಚಲೋ ಇಲ್ಲ, ಏನಿಲ್ಲ, ಹೇಗೆ ಮಾಡೋ ಬರ್ದಲ್ಲ. ಮನೆ ಹತ್ತಾರ, ಮನೆ ಹಾಕಲ್ಲ, ಏನೂ ಇಲ್ಲ. ಎಲ್ಲರಿಗೆ ಮಾಡೋದು ಏನು ಮಾಡೋದು ಇಲ್ಲಿ, ಬರೀ ಅವ್ರು ಹೋಟ್ ಹಾಕಿ. ಇವ್ರು ಯಾರಿಗೆ ಹೊಟ್ಟೆ ಹಾಕಲ್ಲ ಈ ವರ್ಷ? ನಾವು ಹೊಟ್ಟೆ ನಮ್ಮೆಲ್ಲ ಸುಧಾರಣೆ ಮಾಡೋದಕ್ಕೆ ಹೋಟ್ ಹಾಕೋರು ನಾವು. ಮನೆ ಹಾಕಲಿಕ್ಕೆ ಐದೈದು ಸಾವಿರ ರೂಪಾಯಿ ಬೇಡಾರ ಹತ್ರ ಕರೆ ಸೋಡ್ರಿ. ಐದು ಸಾವಿರ ಬೇಡ, ಹತ್ತು ಸಾವಿರ ಬೇಡ್ಯಾರ, ಹತ್ತು ಬೇಡ್ಯಾರ, ಐದೈದು ಬೇಡ್ಯಾರ. ಕೊಟ್ಟರೇನ್ರಿ ಈಗ ಅವ್ರು ಚೇರ್ಮನ್ ಅದಾರ, ಅವ್ರು ಅದಾರ ಬೇಡ್ಯಾರಿ. ಅವ್ರ ಹೆಸರು ನಮ್ಗೇನು ಗೊತ್ತಿರಿ ಅವ್ರದ್ದು? ಈಗ ಕೊಟ್ಟರೇನ್ರಿ ಅವ್ರಿಗೆ ರೊಕ್ಕ? ಕೊಟ್ಟರಿ ಕೊಡೋರು ಕೊಟ್ಟಾರ, ನಾ ಕೊಟ್ಟಿಲ್ರಿ, ನಮ್ಗೆ ಹಾಕಿಲ್ಲ, ನಾ ಕೊಟ್ಟಿಲ್ರಿ. ಕೊಟ್ಟರೆ ಹಾಕ್ತೀವಿ ಅನ್ನೋದು ಹೇಳ್ತಾರೆ. ಹಾಂ ಹೇಳ್ತಾರೆ. ಕೆಎಸ್ಆರ್ಟಿಸಿ ಬಸ್ ಹರಿದು ಸ್ಥಳದಲ್ಲಿ ಯುವಕನು ಸಾವನ್ನಪ್ಪಿರುವ ಘಟನೆ ಚಿಂಚೋಳಿ ತಾಲೂಕಿನ ರಟಗಲ್ ಗ್ರಾಮದಲ್ಲಿ ನಡೆದಿದೆ. ಮೊಗ ಗ್ರಾಮದ 18 ವರ್ಷದ ಬೋಜಪ್ಪನೂಲ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಬಸ್ ಸೇರಿದಂತೆ ಚಾಲಕನನ್ನು ವಶಕ್ಕೆ ಪಡೆದ ಪೊಲೀಸರು ರಟಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧ್ಯಾಪಕರು ಭವಿಷ್ಯದ ನಿರ್ಮಾತೃಗಳಾಗಿದ್ದು ಅವರು ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಹೊಂದುವುದು ಅವಶ್ಯಕವಾಗಿದೆ ಎಂದು ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಪಿ ಖಗೆಸನ್ ಹೇಳಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಲಬುರಗಿ ನಗರದ ವಿಟಿಯು ಸ್ನಾತಕೋತ್ತರ ಕೇಂದ್ರದಲ್ಲಿ ಟ್ಯಾಕ್ಯೂಬ್ 1.3 ಅಡಿಯಲ್ಲಿ ಪಟ್ನಾದ ಎಕ್ಯು ಮತ್ತು ಒಡಿಶಾದ ಬಿಪಿಯುಟಿ ವಿವಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಧ್ಯಾಪಕರ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬಂದ ಮೇಲಂತೂ ಎಲ್ಲ ಕ್ಷೇತ್ರಗಳಲ್ಲೂ ಅಧ್ಯಾಪಕರು ನಾವೀನ್ಯತೆ ಹೊಂದಬೇಕಾಗಿದೆ, ಇಂತಹ ಕಾರ್ಯಕ್ರಮಗಳು ಹರಿತ ಮಾಡುತ್ತವೆ ಎಂದು ಹೇಳಿದರು. ಅಧಿಕಾರಿಗಳು ಇದನ್ನು ಇನ್ನೂ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಹೇಳಿ ಇನ್ನೂ 10-15 ಎಕರೆಗೆ ಅವರು ಗೌರ್ಮೆಂಟ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದಾರೆ. ಆದರೆ 15 ಎಕರೆನೂ ಸಾಲದು, 15-20 ವರ್ಷದಲ್ಲಿ ಬೆಳೆದು ಬಿಡ್ಬೋದು. ಯೂನಿವರ್ಸಿಟಿ ಬೆಳೆಯುತ್ತೆ, ನಾಳೆ ದೃಷ್ಟಿ ಹೇಳ್ಕೊಂಡಾಗಂದರೆ ಕನಿಷ್ಠ 25-50 ಎಕರೆ ಈ ವಿಟಿಯು ಕ್ಯಾಂಪಸ್ಗೆ ತೊಗೊಂಡ್ರೆ ಬಹಳ ಅನುಕೂಲ. ಸ್ವಲ್ಪ ದೂರ ಇದ್ದರೂ ಚಿಂತೆ ಇಲ್ಲ, 2 ಕ್ಯಾಂಪಸ್ ಆಗುತ್ತೆ. ಆ ರೀತಿ ತೊಗೋಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ ಮತ್ತು ಆಗ್ರಹ. ಎರಡನೇದು ಈ ಟೆಕ್ವಿಪ್ ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಗೆ ಇವತ್ತು ಅಂತಿಮ ಸಮಾರಂಭ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಕಾಲೇಜ್ ಟೀಚರ್ಸು ಮೊದಲೆಲ್ಲ ಬಿಇನೇರ್. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಶಿವಾನಂದ ದೇವರಮನಿ ಮಾತನಾಡಿದರು. ಇನ್ ದ ಫ್ಯೂಚರ್ ಇಫ್ ಯು ಕಂಡಕ್ಟ್ ಸಚ್ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಮೈ ರಿಕ್ವೆಸ್ಟ್ ಈಸ್ ಟು ಮೇಕ್ ಇಟ್ ಮಿನಿಮಮ್ 100 ರಿಜಿಸ್ಟ್ರೇಷನ್ಸ್ ಸೋ ದ್ಯಾಟ್ ಮೋಸ್ಟ್ ಆಫ್ ದ ಡೆಲಿಗೇಟ್ಸ್ ವುಡ್ ಬಿ ಹೆಲ್ಪ್ ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಎನ್ರಿಚ್ ದೇರ್ ನಾಲೆಜ್ ಆಲ್ಸೋ. Indeed, I am very much happy to see some of our HK society. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಎಸ್ ಬಿ ಕಿವಡೆ, ವಿಟಿಯು ನಿರ್ದೇಶಕ ಡಾಕ್ಟರ್ ಬಸವರಾಜ್ ಗಾದಗೆ, ಪ್ರಾಧ್ಯಾಪಕಿ ಡಾಕ್ಟರ್ ಶುಭಾಂಗಿ, ಡಾಕ್ಟರ್ ಪೇತುರಾಜ್, ಡಾಕ್ಟರ್ ಅರವಿಂದ್, ಡಾಕ್ಟರ್ ವೀರ್ ಶೆಟ್ಟಿ ಇತರರು ಇದ್ದರು. ಇದಾಗಿದ್ದು ಸುದ್ದಿ ಜಂಕ್ಷನ್. ಹೀಗೆ ನೋಡ್ತಾ ಇರಿ.